ನೋವುಂಡ ಇಸ್ರಾಯೇಲ್ ಜನರ ಮೇಲೆ ದೇವರ ಕರುಣೆ ಅರಿದು ಬರಲು ತೀಕ್ಷ್ಣವಾಗಿ ಪ್ರಾರ್ಥಿಸಿದ ದಾನಿಯೇಲ್ ಪ್ರವಾದಿಯಂತೆ ದೇವರ ಕರುಣೆಗಾಗಿ ಈ ಲೋಕವನ್ನು ದೇವರ ಕರಗಳಿಗೆ ಸಮರ್ಪಿಸಿ ಹೃದಯ ಕರಗಿ ನೀರಾಗಿಸಿ ಪ್ರಾರ್ಥಿಸಲು ದಾನಿಯೇಲ್ ಉಪವಾಸ ಪ್ರಾರ್ಥನೆ ಯೇಸುವಿನಲ್ಲಿ ನನ್ನೊಲವಿನ ಆತ್ಮೀಯರೇ ಇಡೀ ಮಾನವ ಕುಲವು ಒಟ್ಟಾರೆಯಾಗಿ ಆತಂಕದಲ್ಲಿಯೂ ವೇದನೆಯಲ್ಲಿಯೂ ಕುಗ್ಗಿಕೋದ ಕಾಲವಾಗಿದೆ ವಿಶ್ವಾಸಿಗಳಿಗೆ ಎಂದೆಂದಿಗೂ ಇರುವ ಒಂದು ಶಕ್ತವಾದ ಆಯುಧವಾಗಿದೆ ಉಪವಾಸ ಮತ್ತು ಪ್ರಾರ್ಥನೆ ಆದ್ದರಿಂದ ದಾನಿಯೇಲ್ ಉಪವಾಸ ಪ್ರಾರ್ಥನೆ ಎಂಬ ಹೆಸರಿನಲ್ಲಿ ಇದೇ ಆಗಸ್ಟ್ 1ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ನಿರಂತರವಾಗಿ ಪ್ರಾರ್ಥಿಸಲು ಉಪವಾಸ ಕೈಗೊಳ್ಳಲು ದೇವರ ಸನ್ನಿಧಿಯಲ್ಲಿ ದೇವರ ಕರುಣೆಗಾಗಿ ಮೊರೆಯಿಡಲು ನಿಮ್ಮನ್ನು ಪ್ರೀತಿಯಿಂದ ನಾನು ಸ್ವಾಗತಿಸುತ್ತೇನೆ ತನ್ನ ಜನರ ದುಸ್ಥಿತಿಯನ್ನು ಕಂಡ ಪ್ರವಾದಿ ಸಾಧಾರಣವಾದ ಆಹಾರ ಪದ್ಧತಿಯಲ್ಲೂ ಪ್ರಾರ್ಥನಾ ಜೀವಿತದಲ್ಲೂ ಮಾರ್ಪಾಡು ತಂದು 3 ವಾರಗಳ ಕಾಲ ದೈವ ಸನ್ನಿಧಿಯಲ್ಲಿ ದೀನ ಮನದಿಂದ ತನ್ನನ್ನೇ ತಗ್ಗಿಸಿ ಪ್ರಾರ್ಥಿಸಿದ ಅದು ಜನರಿಗೆ ಅನುಗ್ರಹದಾಯಕವಾಗಿ ಮಾರ್ಪಟ್ಟಿತು ಇದೇ ರೀತಿ 3 ಮುಖ್ಯವಾದ ಬೇಡಿಕೆಗಳನ್ನು ಗುರಿಯಾಗಿ ನಿಟ್ಟು ನಾವು ಒಮ್ಮನಸ್ಸಿನಿಂದ ಈ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗಿಗಳಾಗೋಣ 1ನೇದಾಗಿ ಇಂದು ಲೋಕವು ಈ ಮಹಾಮಾರಿಯಿಂದ ತತ್ತರಿಸಿ ಹೋಗಿದೆ ಯುದ್ಧಗಳಿಂದಲೂ ಯುದ್ಧದ ದುಷ್ಟ ಪರಿಣಾಮಗಳಿಂದಲೂ ಮಾನವರೆಲ್ಲರೂ ಸಂರಕ್ಷಿಸಲ್ಪಡಬೇಕು 2ನೇದಾಗಿ ದೇವರ ಅತ್ಯುನ್ನತವಾದ ಕರುಣೆಯನ್ನು ಸ್ವರ್ಗದ ದ್ವಾರವನ್ನು ತೆರೆದು ಸುರಿಸಲ್ಪಡಲು ನಾವು ಪ್ರಾರ್ಥಿಸಬೇಕು 3ನೇದಾಗಿ ಭೌತಿಕವಾದ ಅವಸ್ಥೆಯಲ್ಲಿಯೂ ಆಧ್ಯಾತ್ಮಿಕವಾದ ಈ ಅವಸ್ಥೆಯಲ್ಲಿಯೂ ಉಂಟಾಗುವಂಥ ಬದಲಾವಣೆಗಳು ಶುಭ ಸಂದೇಶದ ಅಭಿವೃದ್ಧಿಗೂ ಧರ್ಮಸಭೆಯ ಮಹಿಮೆಗೂ ಕಾರಣವಾಗಲು ನಾವು ಪ್ರಾರ್ಥಿಸೋಣ ಇನ್ನು ಇದರಲ್ಲಿ ಪ್ರತ್ಯೇಕವಾಗಿ ಗಮನಿಸಬೇಕಾದಂಥ ಪ್ರಾರ್ಥನಾ ಕ್ರಮದ ಬಗ್ಗೆಯೂ ಪಾಲಿಸಬೇಕಾದ ಆಹಾರ ಪದ್ಧತಿಯ ಬಗ್ಗೆಯೂ ನಿಮಗೆ ತಿಳಿಸುತ್ತೇನೆ ಇದರಲ್ಲಿ ಮೊದಲನೆಯದಾಗಿ ನೀವು ಪಾಲಿಸಬೇಕಾದ ಪ್ರಾರ್ಥನಾ ರೀತಿ 1ನೇದಾಗಿ ಸಾಧ್ಯವಾದಷ್ಟು ಎಲ್ಲರೂ ದಿನಂಪ್ರತಿ ಬಲಿಪೂಜೆಯಲ್ಲಿ ಭಾಗವಹಿಸಬೇಕು ನನಗೆ ಗೊತ್ತಿದೆ ಅನೇಕರಿಗೆ ದೇವಾಲಯಕ್ಕೆ ಹೋಗಿ ಬಲಿಪೂಜೆಯಲ್ಲಿ ಭಾಗವಹಿಸಲು ಈಗ ಸಾಧ್ಯವಾಗುತ್ತಿಲ್ಲವೆಂದು ಆದರೆ ಮಾಧ್ಯಮಗಳ ಮೂಲಕ ನಿಮಗೆ ಸಮಯೋಚಿತವಾದ ಸಮಯದಲ್ಲಿ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತೀರಲ್ಲವೇ 2ನೇದಾಗಿ ಕನಿಷ್ಠ 15 ನಿಮಿಷವಾದರೂ ದೇವರ ವಾಕ್ಯವನ್ನು ಓದಿ ಸಮಯವನ್ನು ದೇವರನ್ನು ಧ್ಯಾನಿಸಲು ಪ್ರಯತ್ನಿಸಬೇಕು 3ನೇದಾಗಿ ದೇವರ ಕರುಣೆ ಅತ್ಯಧಿಕವಾಗಿ ಸುರಿಸಲ್ಪಡುವುದಕ್ಕಾಗಿ ದೈವೀಕ ಕರುಣೆಯ ಜಪಸರವನ್ನು ಪ್ರಾರ್ಥಿಸಬೇಕು 4ನೇದಾಗಿ ಪರಿಶುದ್ಧ ಮಾತೆಯ ಮಾಧ್ಯಸ್ಥಿಕೆಯನ್ನು ಬೇಡುತ್ತಾ ನಮ್ಮ ಈ ಎಲ್ಲ ಕೋರಿಕೆಗಳಿಗಾಗಿ ಒಂದು ಜಪಸರವನ್ನು ಪ್ರಾರ್ಥಿಸಿ ಸಮರ್ಪಿಸಿರಿ 5ನೇದಾಗಿ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 19ನೇ ವಾಕ್ಯದಂತೆ ಪ್ರಭುವೇ ಆಲಿಸಿರಿ ಪ್ರಭುವೇ ಕ್ಷಮಿಸಿರಿ ಎಂದು ಪ್ರಾರ್ಥಿಸಬೇಕು ನಾವು ಪ್ರವಾದಿಯ ಈ ಮಾತುಗಳನ್ನು ಪುನರುಚ್ಚರಿಸುವಾಗ 25 ಸಲ ಮೊಣಕಾಲೂರಿ ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡು ಪ್ರಭುವೇ ಆಲಿಸಿರಿ ಪ್ರಭುವೇ ಮನ್ನಿಸಿರಿ ಎಂದು ಪ್ರಾರ್ಥಿಸೋಣ ಪ್ರತಿಯೊಂದು ಸಾರಿ ಪ್ರಾರ್ಥಿಸುವಾಗಲೂ ಮೊಣಕಾಲೂರಿ ಸಾಷ್ಟಾಂಗ ಪ್ರಣಾಮ ಮಾಡಿ ಎದ್ದು ಮತ್ತೆ ಮೊಣಕಾಲೂರಿ ಪ್ರಾರ್ಥಿಸಬೇಕು ನನಗೆ ಗೊತ್ತಿದೆ ವೃದ್ಧರು ರೋಗಿಗಳು ಇದನ್ನು ಮಾಡಲು ಕಷ್ಟವಾಗಬಹುದು ಒಟ್ಟಿಗೆ ಮಾಡಲು ಸಾಧ್ಯವಾಗದಿದ್ದರೂ ಅಂತ ಅಂತವಾಗಿ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಮಾಡಿ ಇದನ್ನು ಮುಗಿಸಿರಿ 6ನೇದಾಗಿ ಪೂಜ್ಯ ಗುರುಗಳು ಇನ್ನಿತರೆ ಸಹೋದರರು ನೀಡುವಂಥ ದೇವರ ವಾಕ್ಯದ ಧ್ಯಾನಾತ್ಮಕ ಚಿಂತನೆಗಳನ್ನು ಧ್ಯಾನಿಸಿ
ಆಯಾ ದಿನದಲ್ಲಿ ನೀಡುವಂತಹ ದೇವರ ವಾಕ್ಯವನ್ನು ಧ್ಯಾನಿಸಲು ಪ್ರಯತ್ನಿಸೋಣ. ಪ್ರಾರ್ಥನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದಂತೆ ಆಹಾರ ಪದ್ಧತಿಯಲ್ಲಿಯೂ ಕೆಲವೊಂದು ಮಾರ್ಪಾಡು ತರಬೇಕು. ಪ್ರವಾದಿಯಾದ ದಾನಿಯೇಲನು ತನ್ನನ್ನೇ ತಗ್ಗಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ಕಳೆದನು. ಅಲ್ಲದೆ ಮೀನು, ಮಾಂಸ, ಇನ್ನಿತರ ರುಚಿಕರವಾದ ಆಹಾರಗಳನ್ನು 21 ದಿನ ತ್ಯಜಿಸಿದ. ಹಾಲು, ಮೊಟ್ಟೆ, ಹಾಲಿನ ಉತ್ಪನ್ನಗಳನ್ನು ತ್ಯಾಗ ಮಾಡಿ ಎಲ್ಲ ವಿಧವಾದ ಮಾದಕ ವಸ್ತುಗಳನ್ನು ಬೇಡವೆಂದು ತಳ್ಳಿಬಿಡೋಣ. ಇನ್ನು ಸಕ್ಕರೆ, ಸಿಹಿ ತಿಂಡಿಗಳನ್ನು ಬಿಡೋಣ. ಹಾಗಾದರೆ ನೀವು ಕೇಳಬಹುದು, ಏನನ್ನ ತಿನ್ನಬೇಕು? ಅನ್ನ, ಗೋಧಿಯಿಂದ ಮಾಡಿದಂಥ ಆಹಾರ ಪದಾರ್ಥಗಳು, ತರಕಾರಿ, ಸೊಪ್ಪು, ಹಣ್ಣು, ಹಂಪಲುಗಳನ್ನು ಸೇವಿಸುತ್ತಾ ಹೀಗೆ ಒಟ್ಟಾಗಿ ಪ್ರಾರ್ಥಿಸಿ ದೇವರ ಮಹಾಕರುಣೆ ಈ ಧರೆಗೆ ಸುರಿಸಲ್ಪಡಲು ಪ್ರಾರ್ಥಿಸೋಣ. ಅದೇ ರೀತಿ ಸಾಮಾಜಿಕ ಜಾಲತಾಣಗಳಿಂದ ಸಾಧ್ಯವಾದಷ್ಟು ದೂರವಿರುವರಲ್ಲವೇ? ಅವಶ್ಯವಿದ್ದಾಗ ಮಾತ್ರ ಮಿತವಾಗಿ ಉಪಯೋಗಿಸಿರಿ. ಕೆಲವೊಮ್ಮೆ ಆರೋಗ್ಯದ ದೃಷ್ಟಿಯಿಂದ ಈ ಉಪವಾಸದಲ್ಲಿ ಪೂರ್ಣವಾಗಿ ಪಾಲ್ಗೊಳ್ಳಲು ಕೆಲವರಿಗೆ ಸಾಧ್ಯವಾಗದಿದ್ದಲ್ಲಿ ಪರವಾಗಿಲ್ಲ, ಈ 21 ದಿನಗಳ ಅಂದರೆ ಆಗಸ್ಟ್ 1ನೇ ತಾರೀಕಿನಿಂದ 21ರವರೆಗೆ ನಡೆಯುವ ಈ ಧಾನಿಯಲ್ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಸಕ್ರಿಯವಾಗಿ ಪ್ರಾರ್ಥಿಸಿ ಪಾಲ್ಗೊಳ್ಳಿರಿ. ಯೇಸುವಿನ ಧನ್ಯ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ನಾವು ಒಟ್ಟಾಗಿ ಪ್ರಾರ್ಥಿಸೋಣ. ನಿರೀಕ್ಷೆಯೊಂದಿಗೆ ಇಡೀ ಮಾನವ ಕುಲವು ದೈವಸುತನಾದ ಯೇಸುಪ್ರಭುವನ್ನು ಸ್ವಾಗತಿಸಲು ಕರಗಳನ್ನು ಜೋಡಿಸಿ ಒಂದಾಗಿ ಪ್ರಾರ್ಥಿಸೋಣ.